ಆಟಿ ಆಚರಣೆಯಲ್ಲ ಅದು ಪ್ರಕೃತಿ ಸಹಜ ಬದುಕು ಅಂತಿನ ಬಡತನದ ಬದುಕನ್ನು ಇಂದು ಕೆಲವೆಡೆ ಆಚರಣೆಯ ಹೆಸರಿನಲ್ಲಿ ವೈಭವೀಕರಿಸಲಾಗುತ್ತಿದೆ ಅಂದಿನ ಆಟಿಯ ಬಡತನದ ಬದುಕಿನ ಹಿಂದಿರುವ ವಾಸ್ತವಾಂಶವನ್ನು ಇಂದಿನ ಜನಾಂಗಕ್ಕೆ ತಿಳಿಯಪಡಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಪ್ರಕೃತಿಯೆಡೆಗೆ ಮುಖ ಮಾಡಿ ಬದುಕಿದರೆ ಮಾತ್ರ ಮಾನವನ ಎಲ್ಲಾ ಸಮಸ್ಯೆಗಳಿಗೂ ಪ್ರಕೃತಿಯಲ್ಲೇ ಪರಿಹಾರ ಇದೆ ಎಂಬ ಸಂದೇಶವನ್ನು ಅಂದಿನ ಆಟಿಯ ಬದುಕು ನಮಗೆ ನೀಡುತ್ತದೆ ಎಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯ ಗೋಪಾಲಂಚನ್ ಹೇಳಿದ್ದಾರೆ ಬಿಮೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ನಡೆದ ಆಟಿದ ನೆನಪು ಕಾರ್ಯಕ್ರಮದಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡಿದರು ಅಂದಿನ ಆಟಿ ತಿಂಗಳಲ್ಲಿ ಪ್ರಕೃತಿ ಸಹಜವಾಗಿ ಕಾಡಿದ ಭಯ ಹಸಿವು ಹಾಗೂ ರೋಗಗಳಿಗೆ ಮಾನವ ಪ್ರಕೃತಿಯಲ್ಲಿಯೇ ಕಂಡುಹಿಡಿದ ಪರಿಹಾರಗಳೇ ಇಂದು ಆಚರಣೆಯ ಭಾಗಗಳಾಗಿ ರೂಪಾಂತರಗೊಂಡಿದೆ ಅಂದು ಪರಿಸರದಲ್ಲಿ ಸಿಕ್ಕಿದ ಕಾಡ ಉತ್ಪನ್ನಗಳು ಹಸಿವು ಮತ್ತು ರೋಗಗಳನ್ನು ನಿವಾರಿಸಿದರೆ ಆಟಿಕಳೆಂಚ ಭಯ ನಿವಾರಿಸುವ ಮಾಂತ್ರಿಕ ಶಕ್ತಿಯಾಗಿ ಜನಪದರ ಬದುಕಿನಲ್ಲಿ ಪ್ರಭಾವ ಬೀರಿದ್ದಾನೆ ಎಂದು ಗೋಪಾಲಂಚನ್ ವಿಶ್ಲೇಷಿಸಿದರು ಆ ಆಟಿಗಳು ದಾದಾ ಕೊಡಿಕೆ ಅಂತ ದೇವ ದೇವರನ್ನ ಗುಡಿ ಇಟ್ಟಿನ ಬಂದು ಬರುತ್ತೆ ಮನುಷ್ಯನ ಕೋಡಿಕೆ ಕೊಟ್ಟು ದಯ ಕೊಡಿಕೆ ಕೊಟ್ಟು ಒಂದು ಮೈಟು ವಿಶೇಷವಾದ ದೊಂಬು ಉಂಟು ನನ್ನ ಮೈಟು ಜಾರ್ಜಪ್ಪನ ಬಾಂಧವ ಜಡಿ ಬರುವ ವರ್ಷ ಉಂಟು ಮಿಂಚಿ ಜಡಿಯದ ಅಬ್ಬರ ಉಂಟು ಒಂದು ಮೈಟು ಗರ್ಭುಂಡಿ ಕತ್ತಲೆ ಮನುಷ್ಯನ ಕೋಡಿಕೆ ಕೊಟ್ಟು ಆಟಿ ತಿಂಗಳು ಅತಿ ಹೆಚ್ಚು ಕೋಡಿಕೆ ಕೊಟ್ಟಿನಿ ಬಟ್ಟಿನಲ್ಲಿ ಆ ವಾಸ್ತವ ಸತ್ಯ ನಮ್ಮ ತೀರ ನಮ್ಮ ಹಿರಿಯರಿಗೆ ಅತಿ ಹೆಚ್ಚು ಕೋಡಿಕೆ ಕೊಟ್ಟು ಇಂಚ ಕೋಡಿಕೆ ಕೊಟ್ಟು ನನಗೆ ಬೇಕು ಆಟಿಟ್ಟು ದುಂಬು ಬಂತಿನಂಚಿನ ತಿಂಗಳು ಬಂತಿನಂಚಿನ ಮಾಮಲ್ಲ ಜಡಿ ಬರುವ ವರ್ಷದ ಇಡೀ ನಮ್ಮ ಇಲ್ಲ ಸುತ್ತ ಇಪ್ಪರಂಚಿನ ಚರಂಡಿಲೆಡೆ ಗುಂಡಿಲೆಡೆ ತೋಟಲೆಡ ಮಾತ್ರೆಗಳ ನೀರು ಬಂದದ್ದು ನೀರು ಬಂದದ್ದು ಅಲ್ಪ ಸಾಂಕ್ರಾಮಿಕ ರೋಗಗಳು ಪುಟ್ಟಿನಂಚಿನ ಬೆದ ಬೆದ ನಮ್ಮೆಲ್ಲ ಕ್ರಿಮಿಕೀಟಗಳು ಪುಟ್ಟಿಯ ದುಂಬು ಬಂತಿನಂಚಿನ ಬಸ್ಸು ನೀರು ಮುಂತಿನ ಕ್ರಿಮಿಕೀಟಗಳು ಪುಟ್ಟಿಯ ಈ ಕ್ರಿಮಿಕೀಟಗಳು ಪುಟ್ಟಿನದಾಗ ಈ ಕ್ರಿಮಿಕೀಟಗಳು ದಾತ ಬಂದ ಬಂದಾಗ ವಿಶೇಷವಾದ ಬೆದ ಬೇದ ಪುದರದ ಬೀಜದ ಮಲೇರಿಯ ಒಂದು ಬರುತ್ತೆ ಹಿರಿಯ ಉಪನ್ಯಾಸಕ ದಾಮೋದರ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹಿಂದಿನ ಕಾಲದ ಆಟಿ ತಿಂಗಳಲ್ಲಿ ಜನಪದರು ಕಟ್ಟಿಕೊಂಡಿದ್ದ ಬದುಕಿನಲ್ಲಿದ್ದ ಉತ್ತಮ ಅಂಶಗಳನ್ನು ನಾವು ಅಳವಡಿಸಿಕೊಂಡಾಗ ಆರೋಗ್ಯಯುತ ಜೀವನ ನಡೆಸಲು ಸಾಧ್ಯವಿದೆ ಹಿಂದಿನ ನೈಸರ್ಗಿಕವಾದ ಬದುಕಿನ ಬಗ್ಗೆ ಮಕ್ಕಳಿಗೆ ತಿಳಿಯಪಡಿಸುವ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೆಯಬೇಕಾಗಿದೆ ಎಂದು ಅವರು ಹೇಳಿದರು ರಾಷ್ಟ್ರೀಯ ಸೇವಾ ಯೋಜನೆಯ ಯೋಜನಾಧಿಕಾರಿ ಬಾಲಕೃಷ್ಣ ನಾಯ್ಕ ಕೆಬೆಳ್ಳಾರೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಉಪನ್ಯಾಸಕರಾದ ಅಬ್ದುಲ್ ರಜಾಕ್ ಅನಂತಾಡಿ ದಿವ್ಯಾ ಭಾರತಿ ರಾಧಾ ಹರ್ಷಿತಾ ಸವಿತಾ ಉಪಸ್ಥಿತರಿದ್ದರು ವಿದ್ಯಾರ್ಥಿನಿಯರಾದ ದಿಶಾ ಸ್ವಾಗತಿಸಿದರು ಸುಷ್ಮಿತಾ ವಂದಿಸಿದರು ಶೈಲೆಟ್ ಪ್ರೀಮಾ ಸುವಾರಿಸ್ ಕಾರ್ಯಕ್ರಮ ನಿರೂಪಿಸಿದರು ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು